ವಿಮಾನ ಹಾಗೂ ಬಸ್ಗಳಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಕಳ್ಳತನ ಹಾಗೂ ವಂಚನೆ ಮಾಡುವವರ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಕಾಗವಾಡ ಠಾಣೆಯ ಪಿಎಸ್ಐ ಗಂಗಾ ಬಿರಾದಾರ್ ಹೇಳಿದ್ರು. ತಕ್ಷಣ ಏನ್ರ ಬರ್ದಿರ್ತಾರ ಒಳ್ಳೇದು ಆಯ್ತಮ್ಮ. ಯಾಕೆ ಹೇಳಿನಂದ್ರ ಬಸ್ ಒಳಗ ಏನ್ ಮಾಡತ್ತಾರ ಈ ತರ ಫ್ಯಾಮಿಲಿ ತರ ಆಕ್ಟಿಂಗ್ ಮಾಡ್ಕೊಂಡ್ ಬರ್ತಾರ. ಗಂಡ ಮಕ್ಳು ಏನ್ ಮಾಡ್ತಿರ್ತಾರ, ಎರಡು ಮಕ್ಳು ಇರ್ತಾವ, ಎಲ್ಲ ಇರ್ತಾವ. ನೀವು ಬಸ್ ಹತ್ತುವಾಗ ಇಳುವಾಗ ಏನ್ ಮಾಡ್ತಾರ, ನಿಮ್ ಪಕ್ಕದ ಮನೆ ಮಾಡ್ತಾರ, ನಿಮ್ ಹೆಲ್ಪ್ ಮಾಡಿದ್ರೆ ಕೂಡಮ್ಮ ಇನ್ ಬ್ಯಾಗ್ನ ಹೆಲ್ಪ್ ಮಾಡ್ತೀನಿ, ಹತ್ತು ನೀ ಕೊಡ್ತೀನಿ ತಂಗಿನೋ ಅಂತ. ಹತ್ತಿನಾಗ ಜಲ್ದಿ ನಿಮ್ ಬ್ಯಾಗ್ ಎಲ್ಲರೂ ಬಂಗಾರ ಫಂಕ್ಷನ್ ಸೇಫ್ ಆಗಿ ಬ್ಯಾಗ್ನ ಇಟ್ಕೊಂಡ್ರಿ, ಅದು ಕೂಡ ಸೇಫ್ ಅಲ್ಲ. ನಿಮ್ ಪಕ್ಕ ನಿಮ್ ಲಗೇಜ್ ನಿಮ್ ಕೈ ಆಗಿರ್ಬೇಕು, ಹುಷಾರಾಗಿ ಹಾಕೊಂಡು. ಬಸ್ ಪ್ರಯಾಣದ ಸಮಯದಲ್ಲಿ ಅನವಶ್ಯಕ ಬಂಗಾರ ಹಾಗೂ ಹಣವನ್ನು ಇಟ್ಟುಕೊಂಡು ಪ್ರಯಾಣ ಮಾಡಬೇಡಿ. ಅದರಲ್ಲೂ ಮಹಿಳಾ ಪ್ರಯಾಣಿಕರು ಬೆಲೆ ಬಾಳುವ ಆಭರಣ ಹಾಕಿಕೊಂಡು ಪ್ರಯಾಣ ಮಾಡುವುದನ್ನ ಮಾಡಲೇಬಾರದು. ಅಪರಿಚಿತ ವ್ಯಕ್ತಿ ಏನಾದರೂ ತಿನಿಸು ಕೊಟ್ಟರೆ ತಿನ್ನಬಾರದು. ಆದಾಗ್ಯೂ ಅಂತಹ ಸಮಯದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿದ್ರೆ ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಸಮಸ್ಯೆಗೆ ಪೊಲೀಸ್ ಸಿಬ್ಬಂದಿ ಸ್ಪಂದಿಸುವ ಕೆಲಸ ಮಾಡ್ತಾರೆ ಎಂದು ಹೇಳಿದ್ರು. ವಿಜಯ ಮಹಾಂತೇಶ್, ಅರಕೆರೆ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ.